ಲಕ್ಷ್ಮೀಪುರ ಗ್ರಾಮ ಭೋಗಾಪುರ ಗ್ರಾಮ ಪಂಚಾಯತಿ. ನಮ್ಗಿಲ್ಲಿ ಚರಂಡಿ ಇರಲಿಲ್ಲ ಮತ್ತು ರೋಡ್ ವ್ಯವಸ್ಥೆನೂ ಇರಲಿಲ್ಲ. ನಾವು ವೇಸ್ಟ್ ನೀರೆಲ್ಲ ಇಲ್ಲೇ ಬಿಡ್ತಿದ್ವಿ. ಸೊ ಎಲ್ಲೂ ಹೋಗೋಕ್ಕೆ ಜಾಗ ಇರಲಿಲ್ಲ, ಅದು ಎಲ್ಲ ಇಲ್ಲೇ ನಿಂತ್ಕೊತಿತ್ತು ನೀರು. ಸೊ ನಮಗೆ ಓಡಾಡೋಕ್ಕೆ ಗಲೀಜಾಯ್ತಾ ಇತ್ತು ಮತ್ತು ಎಲ್ಲರೂ ಜಗಳ ಆಡ್ತಾ ಇದ್ವಿ. ಅದರಿಂದ ನಮಗೆ ಇಲ್ಲಿ ಚರಂಡಿ ಮಾಡಿಸ್ಕೊಡೋಕ್ಕೆ ಅನುಕೂಲ ಆಗೋ ತನಕ ಇಲ್ಲಿ ನಾವು ಈ ಥರ ಗುಂಡಿ ತಗೊಂಡ್ರೆ ಹೆಲ್ಪ್ ಆಯ್ತದೆ ಅಂತ ಪಂಚಾಯತಿಯಿಂದ ಹೇಳಿದ್ರು ವಿಡಿಯೋ. ಅದಕ್ಕೆ ನಾವು ಈ ಥರ ಪೈಪ್ ಕಲೆಕ್ಷನ್ ಎಲ್ಲ ಮಾಡಿಕೊಂಡು ಗುಂಡಿ ತಗೊಂಡು ನೀರನ್ನೆಲ್ಲ ಬಿಡ್ತಾ ಇದ್ದೀವಿ, ವೇಸ್ಟ್ ನೀರನ್ನೆಲ್ಲ. ಸೊ ಇದರಿಂದ ನಮಗೆ ಹೆಲ್ಪ್ ಆಯ್ತು. ಏನೇನು ಅನುಕೂಲ ಆಗ್ತಿದೆ ನಿಮಗೆ ಇದರಿಂದ? ಏನಾಯ್ತೈತೆ ಅಂದರೆ ಓಡಾಡೋಕ್ಕೆ ಏನು ಹಿಂಸೆ ಇಲ್ಲ ಮತ್ತು ಚೆನ್ನಾಗೈತೆ ರೋಡ್ ಎಲ್ಲ. ನಮಗೆ ಅನ್ಕಂಫರ್ಟಬಲ್ ಏನೂ ಇಲ್ಲ, ಕಂಫರ್ಟಬಲ್ ಆಗಿ ಓಡಾಡ್ಬೋದು ಮತ್ತು ಸೊಳ್ಳೆಗಳ ಕಾಟ ಏನೂ ಇಲ್ಲ, ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ಬೋದು. ಒಟ್ಟಾರೆ ಇದರಿಂದ ಅನುಕೂಲ ಆಗಿದೆ ನಿಮಗೆ? ಇದಕ್ಕೆ 14,000 ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ರಾಧಿಕಾ ಅಂತ. ನಮ್ಮೂರು ಕೆ ಬಸವನ್ಪುರ, ನಮ್ದು ಪಂಚಾಯತಿ ಬಂದು ಭೋಗಾಪುರ. ಮೊದ್ಲು ನಾವು ಮನೆ ಹತ್ರ ಪಾತ್ರೆ ತೊಳೆದ ನೀರಾಗ್ಲಿ ಅಥವಾ ಸ್ನಾನ ಮಾಡಿದ ನೀರಾಗ್ಲಿ ಎಲ್ಲ ನಮ್ಮ ಮನೆ ಹಿಂದೆನೆ ಬಿಟ್ಕೋತಾ ಇದ್ವಿ. ಇದರಿಂದ ನಮ್ಗೆ ತುಂಬಾ ಸೊಳ್ಳೆ ಕಾಟ ಮತ್ತೆ ಈಗಂತೂ ತುಂಬಾ ಕಾಯಿಲೆಗಳು ಜಾಸ್ತಿ ಆಗಿದೆ. ಇದರಿಂದ ನಮಗೂ ಸ್ವಲ್ಪ ಭಯ ಆಗ್ತಾ ಇತ್ತು ಏನಾಗುತ್ತೋ ಏನು ಅಂತ. ಈಗ ನಮ್ಮ ಪಂಚಾಯತಿಯಿಂದ ಪಿಡಿಒ ಮುಖಾಂತರ ನಮ್ಗೆ ಈ ತರ ಬಚ್ಚಲು ಗುಂಡಿ ಮಾಡಬಹುದು ಅನ್ನೋ ಮಾಹಿತಿ ಸಿಕ್ತು. ಅದರಿಂದಾಗಿ ನಾವು ಅದಕ್ಕೆ ಏನೇನು ಬೇಕು ಅನ್ನೋದೆಲ್ಲ ಮಾಹಿತಿ ತಿಳ್ಕೊಂಡು ನಾವು ಅದಕ್ಕೆ ರಿಂಗ್ಗಳನ್ನೆಲ್ಲ ತಂದಿಟ್ಕೊಂಡಿದ್ದೀವಿ ಮತ್ತೆ ಬಚ್ಚಲು ಗುಂಡಿ ಮಾಡ್ತಾ ಇದ್ದೀವಿ. ಇದರಿಂದ ಮಾಡಿದ್ರೆ ನಮಗೆ 14,000 ಸಹಾಯಧನ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ವಿ. ಇದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಮತ್ತೆ ಇದರಿಂದ ಸೊಳ್ಳೆಗಳು ಮತ್ತೆ ಇದೆಲ್ಲ ಸೊಳ್ಳೆಗಳು